ಏಕಾದಶಿಯನ್ನು ಧನತ್ರಯೋದಶಿ ಎಂದು ಕೂಡ ಹೇಳುವುದುಂಟು. ಕುಬೇರ ಹಾಗೂ ಯಮರಾಜನ ಪೂಜೆಯನ್ನ ಈ ಧನತ್ರಯೋದಶಿಯ ದಿನ ಮಾಡಲಾಗುತ್ತದೆ. ಉತ್ತರ ದಿಕ್ಕು ಕುಬೇರನ ಸ್ಥಾನವಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಉತ್ತರ ದಿಕ್ಕನ್ನ ಖಾಲಿಯಾಗಿ ಶುಭ್ರವಾಗಿ ಪವಿತ್ರವಾಗಿಡಿ. ಹಾಗೆ ಪ್ರತಿದಿನ ಆ ಉತ್ತರದ ಜಾಗವನ್ನ ಸ್ವಚ್ಛಗೊಳಿಸುತ್ತಾ ಬನ್ನಿ. ತಾಮ್ರದ ಪಾತ್ರೆಯಲ್ಲಿ ಗಂಗಾ ಜಲವನ್ನ ಹಾಕಿ ಉತ್ತರ ದಿಕ್ಕು ಹಾಗೂ ತಿಜೋರಿಗೆ ಸಿಂಪಡಿಸಿ. ಈ ಮೂಲಕ ಕುಬೇರನ ಸ್ವಾಗತಕ್ಕೆ ನೀವು ಸಿದ್ಧತೆ ಮಾಡಿಕೊಂಡಂತೆ. ಮಾವಿನ ಎಲೆ ಬಿಲ್ವ ಪತ್ರಿಯ ಮಾಲೆ ಮಾಡಿ ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಿ. ಕುಬೇರ ಅಥವಾ ತಾಯಿ ಶ್ರೀ ಮಹಾಲಕ್ಷ್ಮಿಯ ಫೋಟೋವನ್ನ ಉತ್ತರ ದಿಕ್ಕಿನಲ್ಲಿ ಇಡಿ. ಮನೆಯ ಹೊರಗೆ ನಾಲ್ಕು ಕೋನಗಳಲ್ಲಿ ದೀಪವನ್ನ ಬೆಳಗಿ. ಬಣ್ಣ ಬಣ್ಣದ ರಂಗೋಲಿಯನ್ನು ಬೆಳಗಿಸಲು ಮೊದಲೇ ಬಣ್ಣವನ್ನ ಸಿದ್ಧ ಮಾಡಿಕೊಳ್ಳಿ. ಅದಕ್ಕೆ ಸೂರ್ಯನ ಬೆಳಕು ಬೀಳುವಂತಿರಲಿ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನೋಡಬೇಕು ಅಂದ್ರೆ ಮೂರು ದಿನ ಸ್ವಚ್ಛತಾ ಕೆಲಸ ಮಾಡಿಕೊಳ್ಬೇಕು. ದೀಪಾವಳಿ ಮೊದಲ ದಿನ, ದೀಪಾವಳಿ ದಿನ ಹಾಗೂ ಮಾರನೇ ದಿನ. ನೀರಿಗೆ ಉಪ್ಪನ್ನ ಸೇರಿಸಿ ಮನೆಯ ಪ್ರತಿ ಕೋಣೆಗೂ ಈ ಉಪ್ಪು ನೀರನ್ನ ಸಿಂಪಡಿಸಬೇಕು. ಇದರಿಂದ ನಕಾರಾತ್ಮಕ ಶಕ್ತಿ ಮನೆಯ ಒಳಗಡೆ ಪ್ರವೇಶ ಮಾಡುತ್ತಿಲ್ಲ. ಮನೆಯ ಮುಖ್ಯ ದ್ವಾರದಲ್ಲಿ ಕೆಂಪು ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಬಿಡಿಸಿ. ಇದರಿಂದ ಸಂತೋಷ ಸಮೃದ್ಧಿ ಮನೆಯ ಒಳಗಡೆ ಪ್ರವೇಶ ಮಾಡಿ ಸಕಾರಾತ್ಮಕತೆಯ ಅಲೆಗಳನ್ನ ಉಂಟು ಮಾಡುತ್ತದೆ. ದುಃಖ ದಾರಿದ್ರ್ಯವನ್ನ ಓಡಿಸುತ್ತದೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ 27 ವಸ್ತುಗಳನ್ನ ಸ್ಥಾನ ಪಲ್ಲಟ ಮಾಡಿ. ಪೊರಕೆಯನ್ನ ಬೇರೆ ಸ್ಥಳದಲ್ಲಿ ಇಟ್ಟರೂ ಅದು ಸ್ಥಾನ ಪಲ್ಲಟವಾಗುತ್ತದೆ. ಹೀಗೆ ಮಾಡುತ್ತಾ ಬಂದಲ್ಲಿ ನೀರಿನಂತಿರುವ ಜೀವನದಲ್ಲಿ ಅಭಿವೃದ್ಧಿ ಕಂಡು ಬರುತ್ತದೆ. ಅಂದ್ರೆ ನಿಂತ ನೀರಾಗದೆ ಹರಿಯುವ ಶುದ್ಧ ನೀರಿನಂತೆ ಜೀವನ ಅನೇಕಾನೇಕ ಸಂತೋಷಗಳಿಂದ, ಸಂಭ್ರಮಗಳಿಂದ, ಸಡಗರದಿಂದ ಮುನ್ನಡೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.